नमस्कार निमिष स्वागत नानु धनश्री नन जो नली ना चैत्रराज बेगिन क्षण नड़ीवंत प्रमुख विद्यमान क्विक नोड़ता हमोण सिलिकॉन सिटी हाड हगले डबल मर्डर के जन बेचि बिंदु नगर अमृतहल्ली घटने नड़ीतु हंतकर एरोनिक्स इंटरनेट कंपनिया एमडी फणींद्र सुब्रमण्य सीईओ विनुकुमार तलवार मच्ची को कंपनिया माजी उद्योगी फेलिक्स मत्तिबरु सेरी कोले इन्नु आरोपी जोकर फेलिक्स टिकटॉक स्टार एनलागिदे स्थल के श्वानदळ बेरळच्चु तज्ञरु भेटियन्न नीडि परिशीलने नडेसुत्तिद्दारे हिंदू संघटनेयल्लि फणींद्र सुब्रमण्य गुरुतिसिकोंडिद्रु हिंदू कार्यकर्ता एंब कारणक्के कोले आगिद्य अन्नुव बग्गे तनिखे मुंदागिदे ಮರ್ಡರದಲ್ಲಿ ಮೂರು ಜನ ಭಾಗಿಯಾಗಿದ್ದಾರೆ ಶಾರ್ಪ್ ಆಬ್ಜೆಕ್ಟ್ಸ್ ಮತ್ತೆ ವೆಪನ್ಸ್ ನ ಯೂಸ್ ಮಾಡಿ ಮರ್ಡರ್ ಮಾಡಲಾಗಿದೆ ಇದರಲ್ಲಿ ಒಬ್ಬ ಆರೋಪಿದು ನಮಗೆ ಸುಳ್ಳು ಸಿಕ್ಕಿದೆ ಇನ್ನ ಇಬ್ರು ಕೂಡ ಯಾರಿದ್ದಾರೆ ಮತ್ತೆ ಯಾವ ರೀಸನ್ ಇಂದ ಆಗಿರಬಹುದು ಅಂತ ಹೇಳಿಬಿಟ್ಟು ನಮ್ಮ ಇನ್ವೆಸ್ಟಿಗೇಷನ್ ನಡೆಯತಾ ಇದೆ ಅದೇ ಅವರಿಗೆ ಪರಿಚಯ ಇರೋರೇ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ನಮಗೆ ಇಲ್ಲಿವರೆಗೆ ಗೊತ್ತಾಗಿದೆ ಬಟ್ ಅಕ್ಯೂಸ್ಡ್ ಡೀಟೇಲ್ಸ್ ನಾವು ಇನ್ನ ಇನ್ವೆಸ್ಟಿಗೇಷನ್ ನಡೆಸುತ್ತೇವೆ ಇಷ್ಟು ವರ್ಷ ಕೊಲೆಯಾದ ಪಣಿಂದ್ರ ಅವರ ಫೇಸ್‌ಬುಕ್ ಸ್ಟೇಟಸ್ ವಾದಿದ್ರಲ್ಲೆಲ್ಲ ಒಂದಷ್ಟು ಹಿಂದುತ್ವದ ಬಗ್ಗೆ ಎಲ್ಲ ಬರ್ಕೊಂಡಿದ್ರೆ ಅದಕ್ಕೂ ಇದಕ್ಕೆ ಏನಾದರೂ ಲಿಂಕ್ ಇದೆಯಾ ಅದಕ್ಕೂ ಇದಕ್ಕೂ ಇಲ್ಲಿವರೆಗೆ ನಮಗೆ ಯಾವುದು ಕೂಡ ಲಿಂಕ್ ಕಂಡು ಬಂದಿಲ್ಲ ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತ ಪಂಪ ಲೇಔಟ್ನಲ್ಲಿ ಜೋಡಿ ಕೊಲೆ ಆಗಿರುವಂತದ್ದು ಈಗಾಗಲೇ ನೀವು ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು ಅಮೃತಹಳ್ಳಿ ಪೊಲೀಸರಿಗಾಗಲೇ ಘಟನಾ ಸ್ಥಳಕ್ಕೆ ಬಂದು ಈಗಾಗಲೇ ಮಹಜರು ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಏರೋನಿಕ್ಸ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ಎಂಡಿ ಮತ್ತು ಸಿಇಒ ಆಗಿರುವಂತ ಪಣಿಂದ್ರ ಮತ್ತು ವಿನುಕುಮಾರ್ ಎಂಬಂತ ಇಬ್ಬರನ್ನು ಕೂಡ ಅಷ್ಟೇ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ ಇನ್ನು ಜೋಕರ್ ಫಿಲಿಕ್ಸ್ ಎನ್ನುವಂತ ವ್ಯಕ್ತಿ ಒಂದು ಕೊಲೆ ಮಾಡಿದರು ಅನ್ನುವಂತದ್ದು ಈಗಾಗಲೇ ಮೇಲ್ನೋಟಕ್ಕೆ ಪೊಲೀಸರು ಹೇಳ್ತಾ ಇರುವಂತದ್ದು ಯಾಕಂದ್ರೆ 4 ಗಂಟೆ ಸುಮಾರಿಗೆ ಜೋಕರ್ ಫಿಲಿಕ್ಸ್ ಎನ್ನುವಂತ ಆತನ ಜೊತೆ ಮತ್ತಿಬ್ರು ಕೂಡ ಅಷ್ಟೇ ಬರ್ತಾರೆ 2 ವೀಲರ್ ನಲ್ಲಿ ಬಂದಂತ ಇವರು ಆ ಒಂದು 2 ವೀಲರ್ ನ ಇದೇ ಒಂದು ಕಂಪನಿ ಏನಿದೆ ಆ ಒಂದು ಕಂಪನಿಯ ಮುಂಭಾಗದಲ್ಲಿ ಬಿಟ್ಬಿಟ್ಟು ಮೊದಲನೇ ಮತ್ತು ಎರಡನೇ ಮಹಡಿಯಲ್ಲಿ ಇದ್ದಂತ ಇಬ್ಬರ ಮೇಲೆ ಕೂಡ ಅಷ್ಟೇ ಏಕಾಏಕಿ ತಲವಾರ್ ನಿಂದ ಒಂದು ಅಟ್ಯಾಕ್ ಅನ್ನು ಮಾಡ್ತಾರೆ ತಲವಾರ್ ನಿಂದ ಅಟ್ಯಾಕ್ ಮಾಡಿದ ಸಂದರ್ಭದಲ್ಲಿ ತೀವ್ರ ರಕ್ತಸ್ರಾವವಾಗಿಬಿಟ್ಟು ಪಣಿಂದ್ರ ಮತ್ತು ವಿನುಕುಮಾರ್ ಇಬ್ಬರು ಕೂಡ ಅಷ್ಟೇ ಇದೇ ಒಂದು ಕಂಪನಿಯಲ್ಲಿ ಏನು ಕಾರ್ನರ್ ಅಲ್ಲಿ ಕಾಣ್ತಾ ಇದೆ ಆ ಒಂದು ಕಾರ್ನರ್ ನಲ್ಲಿ ಇರುವಂತ ಕಂಪನಿಯಲ್ಲಿ ಅವರು ಸಾವನ್ನಪ್ಪಿರುವಂತದ್ದು ಇನ್ನು ಇನ್ನೊಂದು ಆರೋಪಿಯ ಒಂದು ಹಿನ್ನೆಲೆಯನ್ನು ನೋಡ್ತಾ ಹೋದ್ರೆ ಆರೋಪಿ ಜೋಕರ್ ಫಿಲಿಕ್ಸ್ ಅನ್ನುವಂತ ವ್ಯಕ್ತಿ ಏನಿದ್ರೆ ಜೊತೆಗೆ ಆತ ಕೊಲೆ ಮಾಡುವುದಕ್ಕಿಂತ ಮುಂಚೆ 6 ಗಂಟೆಗಳ ಹಿಂದೆ ಒಂದು ಸ್ಟೇಟಸ್ ಅನ್ನು ಕೂಡ ಇನ್ಸ್ಟಾಗ್ರಾಮ್ ನಲ್ಲಿ ಅಪ್ಲೋಡ್ ಮಾಡಿರ್ತಾನೆ ಅಂದ್ರೆ ತನಗೆ ಯಾರು ಕೆಟ್ಟದ್ದನ್ನ ಬಯಸ ಅವರು ಖಂಡಿತವಾಗಿ ನಾನು ಶಿಕ್ಷೆಯನ್ನ ಕೊಡ್ತೀನಿ ಒಳ್ಳೆಯದನ್ನ ಬಯಸುವವರಿಗೆ ಯಾವುದೇ ರೀತಿ ಅಂತ ತೊಂದರೆಯನ್ನ ಕೊಡೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಒಂದು ಸ್ಟೇಟಸ್ ಅನ್ನು ಕೂಡ ಅಪ್ಲೋಡ್ ಮಾಡಿದನು ಆ ಒಂದು ಸ್ಟೇಟಸ್ ಅಪ್ಲೋಡ್ ಆದಂತ ಬಳಿಕ ನೇರವಾಗಿ ಈ ಒಂದು ಕಂಪನಿಗೆ ಬಂದ್ಬಿಟ್ಟು ಇಬ್ಬರನ್ನು ಕೂಡ ಅಷ್ಟೇ ಕೊಲೆ ಮಾಡಿದರೆ ಈ ಒಂದು ಪಣಿಂದ್ರ ವಿನುಕುಮಾರ್ ಮತ್ತು ಈ ಒಂದು ಜೋಕರ್ ಫಿಲಿಕ್ಸ್ ಏನಿದಾನೆ ಇವರ ಮೂರು ಜನರು ಕೂಡ ಹಿಂದೆ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು ಇಂಟರ್ನೆಟ್ ಕಂಪನಿ ಅಂತ ಅದು ವ್ಯವಹಾರದ ನಿಟ್ಟಿನಲ್ಲಿ ಇಬ್ಬರಿಗೂ ಕೂಡ ಅಷ್ಟೇ ಕ್ಲಾಶಸ್ ಆಗ್ತಾ ಇರುತ್ತೆ ಅದನ್ನ ಗುರಿಯಾಗಿ ಇಟ್ಕೊಂಡ್ಬಿಟ್ಟು ಕೊಲೆ ಮಾಡಬೇಕು ಅನ್ನೋ ಒಂದು ನಿರ್ಧಾರಕ್ಕೂ ಕೂಡ ಅಷ್ಟೇ ಆತ ಬಂದಿರುವಂತದ್ದು ಸದ್ಯಕ್ಕೆ ಈಗಾಗಲೇ ಅಮೃತಹಳ್ಳಿ ಪೊಲೀಸರು ಬಂದಿದ್ದಾರೆ ಡಾಗ್ ಸ್ಕ್ವಾಡ್ ಬಂದಿದೆ ಮತ್ತು ಈಗಾಗಲೇ ಎಫ್ಎಸ್ಎಲ್ ಟೀಮ್ಗಳು ಅಷ್ಟೇ ಬಂದಿರುವಂತದ್ದು ನಿಜವಾಗ್ಲೂ ಈ ಒಂದು ಕೊಲೆಗೆ ಏನು ಕಾರಣ ಅನ್ನುವಂಥದ್ದು ಪೊಲೀಸರ ಒಂದು ತನಿಖೆಯಿಂದ ಬಯಲಾಗಬೇಕಾಗಿರುವಂಥದ್ದು ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ಮಂಜುನಾಥ್ ನ್ಯೂಸ್ 18 ಬೆಂಗಳೂರು ಅರೈತಿಕ ಸಂಬಂಧ ಶಂಕೆ ಹಿನ್ನೆಲೆ ಪತಿ ಪತ್ನಿಯನ್ನು ಕೊಲೆ ಮಾಡಿರುವ ಘಟನೆ ರಾಯಚೂರಿನ ಬುಳ್ಳಾಪುರ ಗ್ರಾಮದಲ್ಲಿ ನಡೆದಿದೆ ಆರೋಪಿ ಕಿಷ್ಟಪ್ಪ ಪತ್ನಿ ಶಾರದಾಳ ಶೀಲಾ ಶಂಕಿಸಿ ಕೊಡಲಿಯಿಂದ ಹೊಡೆದು ಕೊಲೆ ಮಾಡಿ ಪರಾರಿಯಾಗಿದ್ದಾನೆ ಕೊಡಲಿಯಿಂದ ಕುತ್ತಿಗೆ ಭಾಗಕ್ಕೆ ಬಲವಾಗಿ ಹೊಡೆದಿದ್ದರಿಂದ ಶಾರದ ಸಾವನ್ನಪ್ಪಿದ್ದಾಳೆ ಭೀಮಾ ತೀರದಲ್ಲಿ ಮತ್ತೊಂದು ಭೀಕರ ಹತ್ಯೆಯಾಗಿದೆ ವಿಜಯಪುರದ ಆಲಮೇಲ ತಾಲೂಕಿನ ದೇವರ ನಾವದಗಿ ಗ್ರಾಮದಲ್ಲಿ ರೌಡಿ ಶೀಟರ್ ಮಾಳಪ್ಪ ಮೇತ್ರಿಯನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಗೈದು ಪರಾರಿಯಾಗಿದ್ದಾರೆ ಇನ್ನು ಭಾರಿ ಮಳೆ ಹಿನ್ನೆಲೆ ಹಲವೆಡೆ ಭೂಕುಸಿತವಾಗಿದ್ದು ಜಮ್ಮು ಶ್ರೀನಗರದ ಹೆದ್ದಾರಿಯನ್ನ ಬಂದ್ ಮಾಡಲಾಗಿದೆ ಈ ಹಿನ್ನೆಲೆ ಸ್ಥಗಿತಗೊಂಡಿದ್ದ ಅಮರನಾಥ ಯಾತ್ರೆಯನ್ನ ಜಮ್ಮು ಮೂಲ ಶಿಬಿರದಿಂದ ಪುನರ್ ಆರಂಭ ಮಾಡಲಾಗಿದೆ ಉತ್ತರಾಖಂಡ್ನಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ಅಲ್ಲಲ್ಲಿ ಭೂಕುಸಿತ ಗುಡ್ಡ ಕುಸಿತವಾಗ್ತಾ ಇದೆ ಉತ್ತರಾಖಾಶಿಗೆ ಹೊರಟಿದ್ದವರ ಕಾರುಗಳ ಮೇಲೆ ಗುಡ್ಡಗಳು ಉರುಳಿ ಬಿದ್ದಿವೆ ಗಂಗೋತ್ರಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನಗಳ ಮೇಲೆ ಗುಡ್ಡಗಳು ಕುಸಿದು ಬಿದ್ದು ನಾಲ್ವರು ಯಾತ್ರಾರ್ಥಿಗಳು ಸಾವನ್ನಪ್ಪಿದ್ದಾರೆ ಪಂಜಾಬ್ ಹರಿಯಾಣದಲ್ಲೂ ಭಾರಿ ಮಳೆಯಾಗ್ತಾ ಇದ್ದು ನದಿಗಳೆಲ್ಲವೂ ತುಂಬಿದ್ದು ಹೆಚ್ಚಿನ ನೀರೆಲ್ಲವೂ ರಸ್ತೆಗಳ ಮೇಲೆ ಬಂದಿದೆ ಭಾರಿ ಮಳೆ ಹಿನ್ನೆಲೆ ಪ್ರವಾಹ ಪರಿಸ್ಥಿತಿ ಉಂಟಾಗಿದ್ದು ಅಂಬಾಲ ನೆರೆಹಾನಿ ಪ್ರದೇಶಕ್ಕೆ ಹರಿಯಾಣ ಗೃಹ ಸಚಿವರು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದರು ದೆಹಲಿಯ ಪಟಿಯಾಲಾದಲ್ಲೂ ಮಳೆ ಆರ್ಭಟಿಸಿದೆ ಮಳೆ ಆರ್ಭಟಕ್ಕೆ ಮನೆಗಳೆಲ್ಲ ಜಲಾವೃತವಾಗಿದೆ ನೀರಿನಲ್ಲಿ ಸಿಲುಕಿದ್ದವರನ್ನ ರಕ್ಷಣೆ ಮಾಡಲಾಗಿದೆ ನೀರಿನಲ್ಲಿ ಸಿಲುಕಿದ್ದ ಮಕ್ಕಳು ಹಾಗೂ ಮಹಿಳೆಯರನ್ನೇ ಸ್ಥಳೀಯರೇ ರಕ್ಷಣೆ ಮಾಡಿದ್ದಾರೆ ದೆಹಲಿಯಲ್ಲಿ ಮಳೆ ಹೊಡೆತಕ್ಕೆ ನಲುಗಿದ ಜನರ ರಕ್ಷಣೆಗೆ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಆಗಮಿಸಿದೆ ಪ್ರವಾಹದಿಂದಾಗಿ ಬಹುತೇಕ ಕಡೆ ರಸ್ತೆ ಹಾಗೂ ರೈಲ್ವೆ ಸಂಚಾರ ಬಂದ್ ಆಗಿದೆ
ದೆಹಲಿಯ ಇಂಡಿಯಾ ಗೇಟ್ ಬಳಿ ಎರಡು ಕಡೆ ರಸ್ತೆ ಕುಸಿದಿದೆ ಬ್ಯಾರಿಕೇಡ್ ಹಾಕಿ ರಸ್ತೆ ಬಂದ್ ಮಾಡಿದ್ದಾರೆ ಪೊಲೀಸರು ಉತ್ತರ ಭಾರತದಲ್ಲಿ ಪ್ರವಾಹದಿಂದ ಜನರು ಸಂಕಷ್ಟ ಪಡುತ್ತಿದ್ದಾರೆ ಆದರೆ ಇಲ್ಲೊಬ್ಬ ಪ್ರವಾಹದ ನೀರಲ್ಲೇ ಮರದ ದಿಮ್ಮಿ ಮೇಲೆ ಬಂದ ವ್ಯಕ್ತಿಯೊಬ್ಬ ಸೀದಾ ಬಾರಿಗೆ ಹೋಗಿ ಮದ್ಯ ಸೇವಿಸಿದ್ದಾನೆ ಹಿಮಾಚಲ ಪ್ರದೇಶದಲ್ಲಿ ಭೀಕರ ಜಲಪ್ರಳಯಕ್ಕೆ ಮೃತಪಟ್ಟವರ ಸಂಖ್ಯೆ 72 ದಾಟಿದೆ 8 ಮಂದಿ ನಾಪತ್ತೆಯಾಗಿದ್ದಾರೆ ಕಂಡ ಕಂಡಲಿ ಭೂಕುಸಿತವಾಗ್ತಾ ಇದೆ ಬೆಟ್ಟ ಗುಡ್ಡ ರಸ್ತೆಗಳು ಹೆದ್ದಾರಿಗಳ ಬ್ರಿಡ್ಜ್ಗಳು ಕೊಚ್ಚಿ ಹೋಗ್ತಿವೆ ಇನ್ನು ಹಿಮಾಚಲ ಪ್ರದೇಶದಲ್ಲಿ ಮಳೆ ಅಬ್ಬರ ಜೋರಾಗಿದ್ದು ಸಾಲು ಸಾಲು ಅವಾಂತರಗಳು ನಡೆಯತಾನೆ ಇದೆ ಇನ್ನು ಪ್ರವಾಹ ಪೀಡಿತ ಪ್ರದೇಶಕ್ಕೆ ಹಿಮಾಚಲ ಸಿಎಂ ಸುಖವಿಂದರ್ ಸಿಂಗ್ ಸುಖ ಭೇಟಿಯನ್ನ ನೀಡಿ ನೆರೆ ವೀಕ್ಷಣೆ ಮಾಡಿದರು ಉತ್ತರಾಖಂಡ್ನ ಡೆಹ್ರಾಡೂನ್ ನಲ್ಲಿ ಮಳೆ ಅಬ್ಬರಿಸುತ್ತಿದೆ ಯಮುನಾ ನದಿ ಉಕ್ಕಿ ಹರಿಯುತ್ತಿದೆ ಡೆಹ್ರಾಡೂನ್ ಹಲವು ನಗರಗಳು ಜಲಾವೃತವಾಗಿದೆ ವಿಕಾಸ ನಗರ ಸಹ ಜಲಾವೃತವಾಗಿದೆ ಯಮುನಾ ನದಿ ಉಕ್ಕಿ ಹರಿಯುತ್ತಿರುವ ಹಿನ್ನೆಲೆ ವಿದ್ಯುತ್ ಉತ್ಪಾದನೆಯನ್ನು ನಿಲ್ಲಿಸಲಾಗಿದೆ ಉತ್ತರಾಖಂಡ್ನ ಹರಿದ್ವಾರದಲ್ಲಿ ಮಳೆ ಅವಾಂತರದಿಂದ ತಾತ್ಕಾಲಿಕವಾಗಿ ರೈಲು ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ ಭಾರಿ ಸುರಿದ ಮಳೆಯಿಂದಾಗಿ ರೈಲ್ವೆ ಹಳಿಯಲ್ಲಿ ಕೆಸರು ತುಂಬಿದ್ದು ರೈಲು ಸಂಚಾರಕ್ಕೆ ಅಡ್ಡಿಯಾಗಿದೆ ಸದ್ಯ ಸ್ಥಳದಲ್ಲಿ ಕೆಸರು ತೆರವು ಕಾರ್ಯಾಚರಣೆ ಭರದಿಂದ ನಡೆಯುತ್ತಾ ಇದೆ ಪಂಜಾಬ್ ನಲ್ಲಿ ಸತತ 3 ದಿನದಿಂದ ಮಳೆ ಸುರಿತಾ ಇದ್ದು ಪ್ರವಾಹ ಪರಿಸ್ಥಿತಿ ಎದುರಾಗಿದೆ ಈ ಹಿನ್ನೆಲೆ ಪಂಜಾಬ್ ನ ರೂಪನಗರ ಸೇರಿ ಹಲವೆಡೆ ಪಂಜಾಬ್ ಪೊಲೀಸರು ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ತಂಡಗಳು ಬೀಡು ಬಿಟ್ಟಿದ್ದು ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದಾರೆ ಕಮಲಾಪುರ ರೂಪನಗರ ಸೇರಿ ಹಲವೆಡೆ ರಕ್ಷಣಾ ಕಾರ್ಯಾಚರಣೆ ನಡೆಯತಾ ಇದೆ ಅಂತ ಎಸ್ಡಿಆರ್ಎಫ್ ತಂಡದ ಮುಖ್ಯಸ್ಥರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆಂಧ್ರಪ್ರದೇಶ ಭಾರಿ ಮಳೆ ಹಿನ್ನೆಲೆ ಬುಡಕಟ್ಟು ಪ್ರದೇಶದಲ್ಲಿ ಗುಡ್ಡಗಳು ಗುಹೆಗಳು ಕುಸಿತಗೊಂಡಿವೆ ಈ ಹಿನ್ನೆಲೆ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಉತ್ತರ ಪ್ರದೇಶದಲ್ಲಿ ಟ್ರೈನ್ ಒಂದು ಕೆಟ್ಟು ಹಳಿ ಮೇಲೆ ನಿಂತಾಗ ಸೈನಿಕರು ಜನರು ಹಾಗೂ ರೈಲ್ವೆ ಸಿಬ್ಬಂದಿ ಜೊತೆ ಸೇರಿ ಸುಮಾರು ದೂರ ರೈಲನ್ನು ತಳ್ಳಿದ್ದಾರೆ ಒಗ್ಗಟ್ಟಿನಲ್ಲಿ ಎಷ್ಟು ಬಲವಿದೆ ನೋಡಿ ಎಂಬಂತೆ ಈ ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ ಅಮರನಾಥ ಯಾತ್ರೆಗೆ ತೆರಳಿದ ಹಾಸನದ 16 ಜನರ ತಂಡ ಯಾವ ಇದೀಗ ಸುರಕ್ಷಿತವಾಗಿ ವಾಪಸ್ ಆಗ್ತಿದ್ದಾರೆ ಸಕಲೇಶಪುರ ಪಟ್ಟಣದಿಂದ ಅಮರನಾಥ ಯಾತ್ರೆಗೆ ತೆರಳಿದ 8 ಪುರುಷರು ಹಾಗೂ 8 ಮಹಿಳೆಯರ ತಂಡ ಪ್ರವಾಹದಲ್ಲಿ ಸಿಲುಕಿತ್ತು ಬಳಿಕ ಮಿಲಿಟರಿ ಪಡೆ ಅವರನ್ನು ರಕ್ಷಿಸಿದ್ರು ಇದೀಗ ಯಾವುದೇ ಅಪಾಯವಿಲ್ಲದೆ ಹಿಂದಿರುಗಿದ್ದಾರೆ ಅಮರನಾಥ ಯಾತ್ರೆಗೆ ಹೋಗಿದ್ದ ಮೈಸೂರಿನ ಪ್ರವಾಸಿಗರಿಗೆ ಸಂಕಷ್ಟ ಎದುರಾಗಿದೆ ಅನಂತನಾಗ್ ಜಿಲ್ಲೆಯಲ್ಲಿ ಮೈಸೂರಿನ ಮಹೇಶ್ ಸೋಮಸುಂದರ್ ಮಹೇಶ್ ಗಿರೀಶ್ ಶ್ರೀನಿವಾಸ್ ಎಂಬುವವರು ಸಿಲುಕಿದ್ದಾರೆ ಜುಲೈ 4 ರಂದು ಖಾಸಗಿ ವಾಹನದಲ್ಲಿ ಜಮ್ಮುವರೆಗೆ ಪ್ರಯಾಣವನ್ನು ಬೆಳೆಸಿದ್ರು ಇದೀಗ ಮಳೆ ಜಾಸ್ತಿಯಾದ ಹಿನ್ನೆಲೆ ತಮ್ಮನ್ನ ವಾಪಸ್ ಕರೆತರಲು ವ್ಯವಸ್ಥೆ ಮಾಡುವಂತೆ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದಾರೆ ಇತ್ತ ಸಿಲಿಕಾನ್ ಸಿಟಿಯಲ್ಲಿ ಸಣಜೆ ಆಗ್ತಿದ್ದಂತೆ ಮಳೆ ಆರ್ಭಟ ಅಂದ್ರೆ ಸಂಜೆ ಆಗ್ತಾ ಇದ್ದಂತೆ ಮಳೆ ಆರ್ಭಟ ಜೋರಾಗ್ತಾ ಇದೆ ನಗರದ ಹಲವೆಡೆ ಜೋರಾಗಿ ಮಳೆ ಸುರಿತಾ ಇದ್ದು ವಾಹನ ಸವಾರರು ಪರದಾಡಿದ್ರು ಗದಗ ಜಿಲ್ಲೆ ನರಗುಂದ ತಾಲೂಕಿನ ಬೆನಕನಕೊಪ್ಪ ಗ್ರಾಮಸ್ಥರು ಮಳೆಗಾಗಿ ದೇವರ ಮೊರೆ ಹೋಗಿದ್ದಾರೆ ಗ್ರಾಮದ ಕೆರೆಯಿಂದ ರಾಮಲಿಂಗೇಶ್ವರನ ಉತ್ಸವ ನಡೆಸಿ ಮಳೆಗಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು ಯುವಕರು ವಾದ್ಯ ಮೇಳಗಳೊಂದಿಗೆ ಹೆಜ್ಜೆ ಮಜಲು ನೃತ್ಯವನ್ನು ಮಾಡಿದರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ನಗರಸಭೆಯ ನಕಲಿ ದಾಖಲೆ ಸಿದ್ಧಪಡಿಸುತ್ತಾ ಇದ್ದ ಜಾಲದ ಮೇಲೆ ದಾಳಿ ನಡೆಸಲಾಗಿದೆ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ನವೀನ್ ಬಂಡಾರಿ ನೇತೃತ್ವದಲ್ಲಿ ದಾಳಿ ನಡೆದಿದ್ದು ನಕಲಿ ದಾಖಲೆಗಳನ್ನು ವಶಕ್ಕೆ ಪಡೆಯಲಾಗಿದೆ ದಾಸರಹಳ್ಳಿ ಆರೋಗ್ಯ ಕೇಂದ್ರ ಮತ್ತು ಇಂದಿರಾ ಕ್ಯಾಂಟೀನ್ಗೆ ಶಾಸಕ ಮುನಿರಾಜು ದಿಢೀರ್ ಭೇಟಿಯನ್ನು ನೀಡಿ ಶುಚಿತ್ವದ ಪರಿಶೀಲನೆ ನಡೆಸಿದ್ದಾರೆ ಮಲಸಂದ್ರ ಹೆರಿಗೆ ಆಸ್ಪತ್ರೆ ಮತ್ತು ಆರೋಗ್ಯ ಕೇಂದ್ರದಲ್ಲಿ ಕುಂದುಕೊರತೆ ಬಗ್ಗೆ ಆಶಾ ಕಾರ್ಯಕರ್ತೆಯರು ಮತ್ತು ಅಟೆಂಡರ್ಗಳ ಬಗ್ಗೆ ಸಂಬಳದ ಬಗ್ಗೆ ಮಾಹಿತಿಯನ್ನು ಪಡೆದರು ಇನ್ನುಳಿದ ಸುದ್ದಿಗಳನ್ನು ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ ಉಳಿದ 15 ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕಲಬುರಗಿಯ ನಿಡಗುಂದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರು ಸಿಬ್ಬಂದಿ ಇಲ್ಲದೆ ಜನರು ಪರದಾಟವನ್ನ ನಡೆಸ್ತಾ ಇದ್ದಾರೆ ಆಸ್ಪತ್ರೆ ಬಂದ ಹಿನ್ನೆಲೆ ಆಸ್ಪತ್ರೆಗೆ ದಾಖಲಾಗಲು ಬಂದ ಸಂತೋಷ್ ಎಂಬುವವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಟೊಮ್ಯಾಟೋ ಬೆಲೆ ಗಗನಕ್ಕೇರ್ತಾ ಇದ್ದಂತೆ ಟೊಮ್ಯಾಟೋ ಕಳ್ಳತನವೂ ಹೆಚ್ಚಾಗ್ತಾ ಇದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಲಕ್ಷ್ಮೀ ದೇವಿಪುರ ಗ್ರಾಮದಲ್ಲಿ ಸತತ 2 ದಿನದಿಂದ ರಾತ್ರಿ ವೇಳೆ ಟೊಮ್ಯಾಟೋ ಕಳ್ಳತನವಾಗ್ತಾ ಇದೆ ಖದೀಮರು ಕಾಯಿ ಸಮೇತ ಟೊಮ್ಯಾಟೋ ಕಳ್ಳತನ ಮಾಡುತ್ತಿದ್ದಾರೆ ಚಾಮರಾಜನಗರ ಜಿಲ್ಲಾಡಳಿತದಲ್ಲಿ ಮಹಿಳಾ ಅಧಿಕಾರಿಗಳ ದರ್ಬಾರ್ ಶುರುವಾಗಿದೆ ಜಿಲ್ಲಾಧಿಕಾರಿ ಸೇರಿದಂತೆ ಪ್ರಮುಖ ಆಯಕಟ್ಟಿನ ಹುದ್ದೆಗಳಿಗೆ ಮಹಿಳಾ ಅಧಿಕಾರಿಗಳೇ ನೇಮಕಗೊಂಡಿದ್ದಾರೆ ನೂತನ ಜಿಲ್ಲಾಧಿಕಾರಿಯಾಗಿ ಶಿಲ್ಪಾ ನಾಗ್ ಅಧಿಕಾರ ಸ್ವೀಕರಿಸಿದ್ದಾರೆ
ಕಾಳು ಮೆಣಸಿನ ರಾಣಿ ಎಂದೇ ಪ್ರಸಿದ್ಧಿ ಪಡೆದಿರೋ ಚನ್ನ ಬೈರಾದೇವಿ ಕೋಟೆ ಈಗ ಅವನತಿಯ ಅಂಚಿನಲ್ಲಿದೆ. 14ನೇ ಶತಮಾನದಲ್ಲಿ ನಿರ್ಮಾಣವಾಗಿರುವ ಶಿವಮೊಗ್ಗದ ಕಾನೂರಿನ ಕೋಟೆ ಪಾಳು ಬಿದ್ದಿದೆ. ಈ ಬಗ್ಗೆ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ. ಶಕ್ತಿ ಯೋಜನೆ ಎಫೆಕ್ಟ್ ನಿಂದ ಶಿರಸಿ ಮಾರಿಕಾಂಬಾ ಸನ್ನಿಧಿಯಲ್ಲಿ ಭಕ್ತರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆಯಾಗಿದೆ. ಮಾರಿಕಾಂಬಾ ದರ್ಶನಕ್ಕೆ ಮಹಿಳಾ ಮಣಿಗಳ ದಂಡೆ ಹರಿದು ಬರ್ತಾ ಇದೆ. ತರಕಾರಿ ಬೆಲೆ ಹೆಚ್ಚಳವಾಗಿರುವುದಕ್ಕೆ ಅಂಗನವಾಡಿ ಕಟ್ಟಡದ ಪಕ್ಕದಲ್ಲೇ ಕೈತೋಟ ಮಾಡಲು ವಾಸಂತಿ ಉಪ್ಪಾರ ಮೌಖಿಕ ಸೂಚನೆ ನೀಡಿದರಂತೆ. ಇದಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರು ಭಾರೀ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಫಲಿತಾಂಶದ ದಿನವೂ ಪಶ್ಚಿಮ ಬಂಗಾಳದ ಬಹುತೇಕ ಕಡೆ ಹಿಂಸಾಚಾರ ನಡೆದಿದೆ. ಡೈಮಂಡ್ ಹಾರ್ಬರ್ನಲ್ಲಿ ನಾಡ ಬಾಂಬ್ ದಾಳಿ ಮಾಡಲಾಗಿದೆ. ಲೈಂಗಿಕ ಕಿರುಕುಳದ ಆರೋಪ ಎದುರಿಸುತ್ತಿರುವ ಭಾರತೀಯ ಕುಸ್ತಿ ಫೆಡರೇಷನ್ನ ಮಾಜಿ ಅಧ್ಯಕ್ಷ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ವಿರುದ್ದ ಕಾನೂನು ಕ್ರಮ ಜರುಗಿಸಲು ಮತ್ತು ಅವರು ಶಿಕ್ಷೆಗೆ ಅರ್ಹ ಅಂತ ದೆಹಲಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಚೆನ್ನೈನಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳು ರಾಷ್ಟೀಯ ವೈದ್ಯಕೀಯ ಆಯೋಗ ಪ್ರಸ್ತಾಪಿಸಿರುವ ರಾಷ್ಟೀಯ ನಿರ್ಗಮನ ಪರೀಕ್ಷೆ ವಿರೋಧಿಸಿ ಕಪ್ಪು ಬ್ಯಾಡ್ಜ್ ಅನ್ನು ಧರಿಸಿ ಪ್ರತಿಭಟನೆ ನಡೆಸಿದರು. ಸರ್ಕಾರದ ಫ್ರೀ ಗ್ಯಾರಂಟಿ ಜಾರಿಗೆ ಹಣ ಹೊಂದಿಸಲು ಹಿಂದೂ ಭಕ್ತರಿಂದ ಹಣ ವಸೂಲಿ ಮಾಡಲಾಗ್ತಾ ಇದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಮುಜರಾಯಿ ಇಲಾಖೆಗೆ ಸೇರಿರೋ ಬಂಟ್ವಾಳದ ಪಣೌಲಿ ಬಾಯಿಲು ಕಲ್ಲುರ್ಟಿ ದೇಗುಲದಲ್ಲಿ ದೇವರ ಸೇವೆಯ ಹಣ ದುಪ್ಪಟ್ಟು ಮಾಡಲಾಗಿದ್ದು ಭಕ್ತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಉಳಿದ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಕೊಪ್ಪಳ ಜಿಲ್ಲಾಸ್ಪತ್ರೆಗೆ ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ರತ್ನಂ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೆಮ್ಸ್ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡ್ರು. ಚಿಕ್ಕಬಳ್ಳಾಪುರದಲ್ಲಿ ಇಂದಿನಿಂದ 7 ದಿನಗಳ ಕಾಲ ಜಾತ್ರೆ ಮಹೋತ್ಸವ ನಡೀತಾ ಇದೆ. ಆರತಿ ಹಿನ್ನೆಲೆ ಊರ ಹಬ್ಬದಲ್ಲಿ ಮಹಿಳೆಯರು ಆರತಿ ಹೊತ್ತು ಕುಣಿದು ಕುಪ್ಪಳಿಸಿದ್ದಾರೆ. ನಾರಾಯಣ ಹೆಲ್ತ್ ಸಿಟಿಯಲ್ಲಿ ಚಿಕಿತ್ಸೆಗೆ ಅಂತ ದಾಖಲಾಗಿದ್ದ ಹಿರಿಯ ವಿಜ್ಞಾನಿ ಕಸ್ತೂರಿ ರಂಗನ್ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದೆ. ನೂತನ ತಂತ್ರಜ್ಞಾನದ ಮೂಲಕ ಸ್ಟಂಟ್ ಅಳವಡಿಕೆ ಮಾಡಲಾಗಿದ್ದು ಅಂಜಿಯೋಪ್ಲಾಸ್ಟಿಯ ಮೂಲಕ ಸ್ಟಂಟ್ ಅಳವಡಿಸಲಾಗಿದೆ. ಶ್ರೀಲಂಕಾದಿಂದ ಏರ್ಲಿಫ್ಟ್ ಮೂಲಕ ನಾರಾಯಣ ಹೆಲ್ತ್ ಸಿಟಿಗೆ ಶಿಫ್ಟ್ ಮಾಡಲಾಗಿತ್ತು. ಆರಂಭದಲ್ಲಿ ರಕ್ತ ಪರೀಕ್ಷೆ, ಇಸಿಜಿ, ಎಕೋ ಮತ್ತು ಎಂಆರ್ಐ ಪರೀಕ್ಷೆಯನ್ನು ನಡೆಸಿ ಎಲ್ಲಾ ಪರೀಕ್ಷೆಗಳ ವರದಿ ಆಧರಿಸಿ ಹೃದ್ರೋಗ ತಜ್ಞರ ನಿರ್ಧಾರದಂತೆ ಸ್ಟಂಟ್ ಅಳವಡಿಕೆ ಮಾಡಲಾಗಿದೆ. ಸದ್ಯ ಕಸ್ತೂರಿ ರಂಗನ ಆರೋಗ್ಯದಲ್ಲಿ ಚೇತರಿಕೆಯಾಗಿದೆ. ಹೀಗಂತ ನಾರಾಯಣ ಹೆಲ್ತ್ ಸಿಟಿ ಡಾಕ್ಟರ್ ಭಗೀರಥ ರಘುರಾಮನ್ ಹೇಳಿಕೆಯನ್ನು ನೀಡಿದ್ದಾರೆ. ಮಾಡಿ ಒಂದು ಸ್ಟೆಂಟ್ ಹಾಕಿದ್ವಿ. ಇದರಲ್ಲಿ ಒಂದು ಹೊಸ ಟೆಕ್ನಿಕ್ IVL ಇಂಟ್ರಾವೆಸ್ಕ್ಯುಲರ್ ಲಿಥೋಟ್ರಿಪ್ಸಿ ಅಂತ ಯೂಸ್ ಮಾಡಿದ್ವಿ. ಈ ಟೆಕ್ನಿಕಲ್ಲಿ ನಮ್ಮ ರಕ್ತನಾಳದಲ್ಲಿ ಇರೋ ಕ್ಯಾಲ್ಸಿಯಮ್ಮು ಅದು ಕ್ರಶ್ ಆಗಿ ಅದು ಸಾಫ್ಟ್ ಆಗುತ್ತೆ. ಈಗ ಕಸ್ತೂರಿ ರಂಗನ್ ಸರ್ಗೆ ನಾವು CCL ಶಿಫ್ಟ್ ಮಾಡಿದ್ವಿ. ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಬರ್ತ್ಡೇ ಸೆಲೆಬ್ರೇಷನ್ಗೆ ಅಭಿಮಾನಿಗಳು ಭರ್ಜರಿ ಫ್ಯಾನ್ಸ್ ಸಿದ್ಧತೆಯನ್ನು ನಡೆಸಿದ್ದಾರೆ. ಇವತ್ತು ರಾತ್ರಿ 11:30ಕ್ಕೆ ನಾಗವಾರದಲ್ಲಿ ಆಪ್ತರ ಜೊತೆ ಶಿವರಾಜ್ ಕುಮಾರ್ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿಕೊಳ್ಳಲಿದ್ದಾರೆ. ಇನ್ನು ಶಿವರಾಜ್ ಕುಮಾರ್ ನಾಳೆ ಬೆಳಗ್ಗೆ 8ರಿಂದ 10 ಗಂಟೆವರೆಗೆ ಅಭಿಮಾನಿಗಳಿಗಾಗಿ ಸಮಯ ಮೀಸಲಿಟ್ಟಿದ್ದಾರೆ. ಬಳಿಕ 10:30ಕ್ಕೆ ಡಾಕ್ಟರ್ ರಾಜ್ ಪುಣ್ಯಭೂಮಿಯಲ್ಲಿ ಪೂಜೆ ನೆರವೇರಿಸಲಿದ್ದಾರೆ. 11 ಗಂಟೆಗೆ ಸಂತೋಷ್ ಚಿತ್ರಮಂದಿರದಲ್ಲಿ ಘೋಸ್ಟ್ ಟೀಸರ್ ಲಾಂಚ್ ಮಾಡಲಿದ್ದಾರೆ. ಬಳಿಕ ನಾಗವಾರದ ಮನೆಯಲ್ಲಿ ಅಭಿಮಾನಿಗಳ ಜೊತೆ ಹುಟ್ಟುಹಬ್ಬ ಆಚರಿಸಲಿದ್ದಾರೆ. ಶಿವಣ್ಣನ ಆಪ್ತ ಬಳಗದ ವತಿಯಿಂದ ಅಭಿಮಾನಿಗಳಿಗಾಗಿ ಚಿಕನ್ ಬಿರಿಯಾನಿ ವ್ಯವಸ್ಥೆ ಮಾಡಲಾಗಿದೆ.
ಇದಾಗಿ ತೀಕ್ಷಣದ 30 ನಿಮಿಷ 30 ಸುದ್ದಿ ನೋಡ್ತಾ ಇರಿ ನ್ಯೂಸ್ 18 ಜಾಲ ನಮ್ಮದು ಬಲ ನಿಮ್ಮದು.